ಸಿದ್ದರಾಮಯ್ಯ ಮತ್ತು ಗೋಕಾಕ್ ಶಾಸಕರ ಮಧ್ಯೆ ನಡೆಯಿತು ಮಹತ್ವದ ಚರ್ಚೆ. ಮೊನ್ನೆ ಸಿದ್ದು ಮನೆಯಲ್ಲಿ ಉಭಯ ನಾಯಕರ ಮಧ್ಯೆ ಏನೆಲ್ಲ ಚರ್ಚೆ ಆಯಿತು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಸಿದ್ದರಾಮಯ್ಯ ಮತ್ತು ಗೋಕಾಕ್ ಶಾಸಕರ ಮಧ್ಯೆ ಮಹತ್ವದ ಚರ್ಚೆ ನಡೀತಂತೆ. ಸೊ ಸಿದ್ದರಾಮಯ್ಯ ಮನೆಯಲ್ಲಿ ಉಭಯ ನಾಯಕರ ಮಧ್ಯೆ ಏನೆಲ್ಲ ಚರ್ಚೆ ಆಯಿತು, ಮೊನ್ನೆ ನಡೆದಂತಹ ಮಹತ್ವದ ಚರ್ಚೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಇವರಿಬ್ರು ನಾಯಕರು ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ ಬಳಿ ಗೋಕಾಕ್ ಶಾಸಕ ಹಾಕಿದ ರೋಚಕ ಕಂಡೀಷನ್ ಮಾಹಿತಿ. ಸುವರ್ಣ ನ್ಯೂಸ್ ಬಳಿ ಇದೆ ಗೋಕಾಕ್ ಶಾಸಕ ಹಾಕಿದಂತಹ ರೋಚಕ ಕಂಡೀಷನ್ ನ ಮಾಹಿತಿ. ಸಿದ್ದರಾಮಯ್ಯ ಭೇಟಿಯ ವೇಳೆ ಹಲವು ಷರತ್ತು ಹಾಕಿದ್ರಂತೆ ಗೋಕಾಕ್ ಶಾಸಕ. ನನ್ನನ್ನು ಮಂತ್ರಿ ಮಾಡದಿದ್ರೂ ಪರವಾಗಿಲ್ಲ, ಸಚಿವ ಡಿಕೆಶಿಯನ್ನ ಸಂಪುಟದಿಂದ ಕೈಬಿಡಿ ಅನ್ನುವಂತಹ ಷರತ್ತನ್ನ ಹಾಕಿದ್ರಂತೆ ಗೋಕಾಕ್ ಶಾಸಕ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ, ನನ್ನನ್ನ ಮಂತ್ರಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಆತ ಮಾತ್ರ ಸಂಪುಟದಲ್ಲಿ ಇರಬಾರದು. ಸಿದ್ದರಾಮಯ್ಯ ಭೇಟಿಯ ವೇಳೆ ಹಲವು ಷರತ್ತುಗಳನ್ನ ಹಾಕಿದ್ದಾರೆ ಗೋಕಾಕ್ ಶಾಸಕ. ಮೊನ್ನೆ ಮಹತ್ವದ ಚರ್ಚೆ ಆಯಿತು ಉಭಯ ನಾಯಕರ ಮಧ್ಯೆ. ಇನ್ನು ಡಿಕೆಶಿಯನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಬೇಡಿಕೆ ಇಟ್ಟಿರುವ ಗೋಕಾಕ್ ಶಾಸಕ. ಅಥಣಿ ಕಾಂಗ್ರೆಸ್ ಶಾಸಕ ಮಹೇಶ್ ಕುಮಟಳ್ಳಿಗೆ ನಿಗಮ ಮಂಡಳಿ ಸ್ಥಾನ ನೀಡಿ, ನನಗೆ ಯಾವ ಸ್ಥಾನ ಕೊಡದೆ ಹೋದರೂ ಪರವಾಗಿಲ್ಲ, ಅಥಣಿಯ ಕಾಂಗ್ರೆಸ್ ನಾಯಕನಿಗೆ ಮಾತ್ರ ನಿಗಮ ಮಂಡಳಿ ಸ್ಥಾನವನ್ನ ನೀಡಿ, ಡಿಕೆಶಿಯನ್ನ ಕೆಳಗಿಳಿಸ್ತೀರಾ ಅನ್ನೋ ಪ್ರಶ್ನೆಗೆ ಸೈಲೆಂಟ್ ಆದರಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಗೆ ಹೋಗುವ ನಿರ್ಧಾರ ಮಾಡಿದ್ದೀರಾ ಅಂತ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆಯನ್ನ ಕೇಳ್ತಾರಂತೆ. ಆದರೆ ಇದಕ್ಕೆ ಗೋಕಾಕ್ ಶಾಸಕ ಹೇಳಿರುವಂಥದ್ದು, ನನಗೆ ಕಾಂಗ್ರೆಸ್ ಮೇಲೆ ದ್ವೇಷ ಇಲ್ಲ ಅಂತ ಸಿದ್ದು ಮುಂದೆ ಗೋಕಾಕ್ ಶಾಸಕ ಹೇಳ್ಕೊಂಡಿದ್ದಾರಂತೆ. ನೀನು ಬಿಜೆಪಿಗೆ ಹೋಗ್ತೀಯಾ, ಬಿಜೆಪಿ ಸೇರ್ಪಡೆ ಆಗ್ತೀಯಾ ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇದಕ್ಕೆ ನನಗೆ ಕಾಂಗ್ರೆಸ್ ಮೇಲೆ ದ್ವೇಷ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರಂತೆ ಗೋಕಾಕ್ ಶಾಸಕ. ನನ್ನ ಜೊತೆ ಇರುವ ಶಾಸಕರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಕಾಂಗ್ರೆಸ್ ಮೇಲೆ ದ್ವೇಷ ಇಲ್ಲ ಅಂತಲೂ ಹೇಳ್ತಾರೆ, ಜೊತೆಗೆ ಅವಮಾನ ಸಹಿಸಿಕೊಂಡು ಪಕ್ಷದಲ್ಲಿ ಮುಂದುವರಿಯಲಾರೆ ಅಂತಲೂ ಕೂಡ ಗೋಕಾಕ್ ಶಾಸಕ ಹೇಳ್ತಾರೆ. ನನ್ನ ಜೊತೆ ಇರುವ ಶಾಸಕರು ಏನ್ ಮಾಡ್ತಾರೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಗೋಕಾಕ್ ಶಾಸಕರ ನಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರಂತೆ. ಗೋಕಾಕ್ ಶಾಸಕ, ನನ್ನ ಬೇಡಿಕೆ ಈಡೇರದೆ ಹೋದ್ರೆ ನಾನು ಕಾಂಗ್ರೆಸ್ನಲ್ಲಿ ಮುಂದುವರಿಯಲ್ಲ ಅನ್ನುವಂತಹ ಷರತ್ತನ್ನ ಹಾಕಿದ್ದಾರೆ. ಇನ್ನು ನಿಮ್ಮ ನಡೆಯಿಂದ ನನಗೆ ಕೆಟ್ಟ ಹೆಸರು ಬಂದಿದೆ ಅಂತಲೂ ಕೂಡ ಸಿದ್ದರಾಮಯ್ಯ ಗೋಕಾಕ್ ಶಾಸಕರ ಮುಂದೆ ಹೇಳಿದ್ದಾರಂತೆ. ನನ್ನ ಬೆಂಬಲಿಗರಾಗಿ ನನ್ನನ್ನು ಕೇಳದೆ ಬಿಜೆಪಿ ಜೊತೆ ರಾಜಕೀಯ ಮಾಡ್ತಿದ್ದೀರಾ ಅಂತಲೂ ಕೂಡ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ. ನೀವೇ ಎಲ್ಲ ತೀರ್ಮಾನಿಸಿ ರಾಜಕಾರಣ ಮಾಡ್ತಿದ್ದೀರಾ ಅಂತ ಸಿದ್ದು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ರಾಜಕಾರಣಕ್ಕೆ ನಿಯಂತ್ರಣ ಹಾಕಲಿಲ್ಲ. ಎಸ್, ಇದು ಗೋಕಾಕ್ ಶಾಸಕರ ಅಸಮಾಧಾನ. ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ರಾಜಕಾರಣಕ್ಕೆ ನಿಯಂತ್ರಣ ಹಾಕಲಿಲ್ಲ, ಬಳ್ಳಾರಿ ಉಸ್ತುವಾರಿಯಿಂದ ಡಿಕೆಶಿಯನ್ನ ಬದಲಿಸುವಂತೆ ಹೇಳಿದ್ರೂ ಕೂಡ ಬದಲಿಸಲಿಲ್ಲ. ಈಗಲೂ ನಮ್ಮ ಬೇಡಿಕೆ ಈಡೇರದಿದ್ರೆ ನಮ್ಮ ದಾರಿ ನಮಗೆ ಅಂತ ಗೋಕಾಕ್ ಶಾಸಕ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಮುಂದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಸಿದ್ದರಾಮಯ್ಯ ಹಾಗೇನೆ ಗೋಕಾಕ್ ಶಾಸಕರ ಮಧ್ಯೆ ಮಹತ್ವದ ಚರ್ಚೆ ಆಗಿರುವಂಥದ್ದು. ಸೊ ಸುಮಾರು ಎಷ್ಟೊತ್ತು ಈ ಉಭಯ ನಾಯಕರುಗಳು ಮಾತುಕತೆಯನ್ನ ನಡೆಸಿದ್ರು, ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಗೋಕಾಕ್ ಶಾಸಕರು, ಇದಕ್ಕೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಏನಾಗಿತ್ತು? ವೀಣಾ, ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಯಾವ ನಾಯಕರನ್ನು ಕೂಡ ಭೇಟಿ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಆದರೆ ನಾಗೇಂದ್ರ ಅವರ ಒತ್ತಡದ ಮೇರೆಗೆ ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ಭೇಟಿ ಆಯಿತು. ಮೊನ್ನೆ ಸುಮಾರು 1.5 ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮಾತುಕತೆ ನಡೆದಿದೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿ ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಅವರು ಗುರುತಿಸ್ಕೊಂಡಿದ್ದರು. ಈ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಅವರನ್ನು ಕರೆಸಿ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ನಡೆಸಿದರು. ಆದರೆ ರಮೇಶ್ ಜಾರಕಿಹೊಳಿ ಅವರು ಬಹಳ ಈಡೇರಿಸಲಾಗದಂಥ ಬೇಡಿಕೆಯನ್ನು ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಅದು ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನು ನೀವು ಸಂಪುಟದಿಂದ ಕೆಳಗಿಳಿಸಬೇಕು ಅನ್ನುವಂಥ ಬೇಡಿಕೆ ರಮೇಶ್ ಜಾರಕಿಹೊಳಿ ಅವರದು. ಇನ್ನೂ ಕೂಡ ಅವರ ಬೇಡಿಕೆಯಲ್ಲಿ ಸಡಿಲಿಕೆಯನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡಿಲ್ಲ. ಇದು ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಜೊತೆಗೆ ನಾಗೇಂದ್ರ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಮಹೇಶ್ ಕುಮಟಳ್ಳಿ ಅವರಿಗೆ ನಿಗಮ ಮಂಡಳಿಯಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಈ ಮಾತುಕತೆಯಲ್ಲಿ ಇಟ್ಟಿರುವಂಥದ್ದು. ಒಟ್ಟಾರೆ ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು
ಅಸಮಾಧಾನ ಮತ್ತು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನೀವಿಬ್ಬರು ನನ್ನ ಬೆಂಬಲಿಗರಾಗಿ ನನಗೆ ಕೆಟ್ಟ ಹೆಸರು ಬಂದಿದೆ ನಿಮ್ಮ ನಡೆಯಿಂದ, ನಿಮ್ಮ ರಾಜಕಾರಣದಿಂದ ಅನ್ನುವಂಥ ಬೇಸರವನ್ನು ಸಿದ್ದರಾಮಯ್ಯವರು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನನ್ನ ಬೆಂಬಲಿಗರಾಗಿ ನೀವು ಬಿ ಜೆ ಪಿಯ ಜೊತೆ ಏನು ರಾಜಕಾರಣವನ್ನು ಮಾಡಿದ್ರೆ, ಇದರಿಂದ ಈ ಒಂದು ರಾಜಕಾರಣದ ಹಿಂದೆ ಸಿದ್ದರಾಮಯ್ಯವರು ಇದ್ದಾರೆ ಅನ್ನೋ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಆಗಿದೆ ಅನ್ನುವಂಥ ಒಂದು ಬೇಸರವನ್ನು ಸಿದ್ದರಾಮಯ್ಯವರು ಈ ಮಾತುಕತೆ ವೇಳೆ ವ್ಯಕ್ತಪಡಿಸಿರುವಂಥದ್ದು. ಆದರೆ ರಮೇಶ್ ಜಾರಕಿಹೊಳಿ ಇದಕ್ಕೆ ಬೇರೆಯೇ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ನಮ್ಮ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣಕ್ಕೆ ಕಡಿವಾಣ ಹಾಕಲಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗಿದ್ದರು, ಬಳ್ಳಾರಿಯಲ್ಲೂ ಕೂಡ ಅವರು ಉಸ್ತುವಾರಿಯನ್ನು ಬದಲಾವಣೆ ಮಾಡಲಿಕ್ಕೆ ಶಾಸಕ ನಾಗೇಂದ್ರ ಸೇರಿದಂತೆ ಹಲವು ಶಾಸಕರು ಒತ್ತಾಯ ಹಾಕಿದರೂ ಕೂಡ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಕೂಡ ರಮೇಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಇವರನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯವರು ಮುಂದಾಗ್ತಾರಾ ಅನ್ನೋ ಪ್ರಶ್ನೆ ಈಗ ಉಂಟಾಗಿರುವಂಥದ್ದು. ವೀಣಾ, ಎಸ್ ಗಿರೀಶ್, ಅಂತಂದ್ರೆ ಈಗ ಗೋಕಾಕ್ ಶಾಸಕರೇನೋ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಮುಂದೆ. ಆದರೆ ಸಿದ್ದರಾಮಯ್ಯ ಅವರು ಆ ಬೇಡಿಕೆಗಳನ್ನ ಈಡೇರಿಸುವಂತಹ ಸ್ಥಿತಿಯಲ್ಲಿ ಇಲ್ಲ, ಅದು ಅಸಾಧ್ಯ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇವರು ಬಿ ಜೆ ಪಿನೂ ಸೇರಲ್ಲ ಅಂತಾರೆ, ಕಾಂಗ್ರೆಸ್ ಅಲ್ಲಿ ಮುಂದುವರಿಯೋದಿಲ್ಲ ಅಂತಾರೆ ಗೋಕಾಕ್ ಶಾಸಕರು, ಹಾಗಾದ್ರೆ ಅವರ ಮುಂದಿನ ನಡೆ ಏನಾಗಿರಬಹುದು? ಏನಾದರೂ ಅವರ ಬೇಡಿಕೆಗಳು ಪಕ್ಷದಲ್ಲಿ ಈಡೇರಬಹುದಾ ಅಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ವೀಣಾ, ಈಗ ರಮೇಶ್ ಜಾರಕಿಹೊಳಿ ಅವರ ಪ್ರಮುಖ ಬೇಡಿಕೆ ಏನಿದೆ, ಡಿ ಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೆಳಗಿಳಿಸಿ ಅನ್ನುವಂಥದ್ದು, ಇದನ್ನು ಈಡೇರಿಸೋದು ಭಾಳ ಕ್ಲಿಷ್ಟಕರ ಮತ್ತು ಕಷ್ಟವಾದಂಥ ಕೆಲಸ ಸಿದ್ದರಾಮಯ್ಯವರಿಗೂ ಕೂಡ, ಮತ್ತು ಹೈಕಮಾಂಡ್ ಕೂಡ ಅಷ್ಟು ಸುಲಭಕ್ಕೆ ಇದನ್ನು ಒಪ್ಕೊಳ್ಳೋದಿಲ್ಲ. ಆದರೆ ಒಂದು ಹಂತದ ಚರ್ಚೆ ನಡೀತಾ ಇರುವಂಥದ್ದು ಏನು, ಕಾಂಗ್ರೆಸ್ ವಲಯದಲ್ಲಿ ಸುಮಾರು 4 ಹಿರಿಯ ಸಚಿವರನ್ನು ಸಂಪುಟದಿಂದ ಕೆಳಗಿಳಿಸಿ ಅವರನ್ನು ಲೋಕಸಭೆ ಚುನಾವಣೆಯ ವೇಳೆ ಪಕ್ಷಕ್ಕೆ ಬಳಸ್ಕೊಳ್ಬೇಕು ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಒಳಗೆ ನಡೀತಾ ಇದೆ. ಸೊ ಹಾಗೆ 4 ಕೆಳಗಿಳಿಸಿದ ನಂತರ ನಾಗೇಂದ್ರ ಸೇರಿದಂತೆ ಕೆಲವು ಅತೃಪ್ತ ಶಾಸಕರು ಏನಿದ್ದಾರೆ, ಬಿ ಸಿ ಪಾಟೀಲ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಒಳಗೆ ಇದೆ. ಇದು ಹೈಕಮಾಂಡ್ನಲ್ಲಿ ಚರ್ಚೆಯಾಗಿ ಅಂತಿಮ ಆಗಬೇಕು. ಸೊ ಹಾಗಿರುವಾಗ ಯಾವುದೇ ಆತುರದ ನಿರ್ಣಯಗಳನ್ನ ತೆಗೆದುಕೊಳ್ಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ಸಿದ್ದರಾಮಯ್ಯವರು ರಮೇಶ್ ಜಾರಕಿಹೊಳಿಗೆ ಕೊಟ್ಟಿರುವಂಥದ್ದು. ಹಾಗಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು. ವೀಣಾ,